ಶುಭೋದಯ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಗದ್ಯ ಪಾಠ ಎರಡು ಸೀನ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ಒಂದು ಗದ್ಯ ಪಾಠವನ್ನ ನೋಡೋಣ. ಹಿಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ಯಾವುದು ಭಾಗ್ಯದ ಬಳೆಗಾರ ಎನ್ನುವಂತಹ ಒಂದು ಪೊಯಮ್ ಅನ್ನ ಹೇಳ್ಕೊಟ್ಟಿದ್ದೆ. ಜಾನಪದ ಗೀತೆಯನ್ನ ನಾನು ನಿಮ್ಗೆ ಹೇಳಿದ್ದೆ, ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಡ್ತೀನಿ. ಅದರಲ್ಲಿ ಕೆಲವೊಂದಿಷ್ಟು ಹೋಮ್ವರ್ಕ್ ಅನ್ನ ನಾನು ನಿಮ್ಗೆ ಕೊಟ್ಟಿದ್ದೆ, ಅದು ಮಾಡಿದೀರಾ ಅನ್ಕೋತೀನಿ. ನೆಕ್ಸ್ಟ್ ಸೀನ್ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ನಿಮ್ಗೆ ಆ ಪೇಜ್ ನಂಬರ್ 14 ಅಲ್ಲಿ ಇದೆ ನೋಡಿ. ಓಪನ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೇಜ್ ನಂಬರ್ 14 ಸೀನ್ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ಒಂದು ಲೆಸನ್. ಇದರ ಒಂದು ಕವಿಕೃತಿ ಪರಿಚಯವನ್ನ ನಾವು ನೋಡೋಣ. ಕವಿಕೃತಿ ಪರಿಚಯ ಕವಿ ಪರಿಚಯ ಅಂದ್ರೂ ಆಗುತ್ತೆ. ಕವಿ ಪರಿಚಯ ಯಾರು ಹಾಗಾದ್ರೆ ಈ ಒಂದು ಸೀನ ಸೆಟ್ಟರು ನಮ್ಮ ಟೀಚರ್ ಅನ್ನುವಂತಹ ಒಂದು ಲೆಸನ್ ಅನ್ನ ಬರೆದವ್ರು ಯಾರು ಅಂದ್ರೆ ವಿ ಗಾಯತ್ರಿ. ಯಾರು? ವಿ ಗಾಯತ್ರಿ. ಕವಿತ್ರಿ ಯಾರು? ಕವಿ ವಿ ಗಾಯತ್ರಿ. ಇವರ ಸ್ಥಳ ಜನನ ಇದೆಲ್ಲ ಗೊತ್ತಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟಿಲ್ಲ. ಹಾಗಾಗಿ ನಾವು ಇದರಲ್ಲಿ ಏನಿದೆಯೋ ಕವಿ ಪರಿಚಯದಲ್ಲಿ ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇವರು ಬರೆದಂತಹ ಕೃತಿಗಳು ಯಾವುವು ಅಂದ್ರೆ ಕೃತಿಗಳು ಯಾವ್ಯಾವು? ತುಂಗ, ತೋತೋಚಾನ್, ತೋತೋ ಚಾನ್. ನೆಕ್ಸ್ಟ್ ಪರಿಸರ ಶಿಕ್ಷಣದಲ್ಲಿ, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಅಗತ್ಯ ಕಲಿಕೆಗಳು, ಅಗತ್ಯ ಕಲಿಕೆಗಳು ಕಲಿಕೆಗಳು ಸಾರಿ ಎಳೆಯರಿಗಾಗಿ, ಎಳೆಯರಿಗಾಗಿ ಎಳೆಯರಿಗಾಗಿ ಪರಿಸರ, ಎಳೆಯರಿಗಾಗಿ ಪರಿಸರ ಮುಂತಾದಂತಹ ಕೃತಿಗಳನ್ನ ಇವರು ಬರೆದಿದ್ದಾರೆ ಅಂತ. ಯಾವ್ದ್ಯಾವ್ದು? ತುಂಗ, ತೋತೋಚಾನ್, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ನೆಕ್ಸ್ಟ್ ಎಳೆಯರಿಗಾಗಿ ಪರಿಸರ ಮುಂತಾದಂತಹ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಯಾರು? ವಿ ಗಾಯತ್ರಿ. ಈ ಒಂದು ಪದ್ಯ, ಈ ಒಂದು ಗದ್ಯವನ್ನ ಸೀನ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ಒಂದು ಗದ್ಯವನ್ನ ತುಂಗಾ ಕೃತಿಯಿಂದ ಆರಿಸಲಾಗಿದೆ. ಆಯ್ದ ಭಾಗ ಅಥವಾ ನೀವು ಹಿಂಗೂ ಬರೀಬಹುದು, ಏನು ಸೀನ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ಟೀಚರು ಎಂಬ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ ಅಂತ. ತುಂಗಾ ಕೃತಿಯಿಂದ ಕೃತಿಯಿಂದ ಆರಿಸಲಾಗಿದೆ. ಏನು ಹಾಗಾದ್ರೆ ಈ ಒಂದು ವಿ ಗಾಯತ್ರಿ ಅವರ ಕವಿ ಪರಿಚಯ ಏನು? ಕವಿ ಯಾರು? ವಿ ಗಾಯತ್ರಿ. ಇವರು ಬರೆದಂತಹ ಕೃತಿಗಳು ತುಂಗ, ತೋತೋಚಾನ್, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಮುಂತಾದಂತಹ ಕೃತಿಗಳನ್ನ ಇವರು ಬರೆದಿದ್ದಾರೆ, ರಚಿಸಿದ್ದಾರೆ ಅಂತ. ನೆಕ್ಸ್ಟ್ ಇವರ ಈ ಒಂದು ಪಾಠವನ್ನ ಅಂದ್ರೆ ಸೀನ ಸೆಟ್ಟರು ಎಂಬ ಪಾಠವನ್ನ ತುಂಗಾ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಅರ್ಥ ಆಯ್ತಲ್ವಾ? ಇನ್ನು ಇವರ ಒಂದು ಪರಿಚಯವನ್ನ ಮಾಡಿದ್ದಾರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ಹೇಳ್ತಾ ಹೋಗ್ತೀನಿ ಸಾಕು. ಇವರ ಒಂದು ಕವಿ ಪರಿಚಯ ಕೇಳಿದಾಗ ಇಷ್ಟು ಬರದೆ ಸಾಕು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ.
ಅವರ ಒಂದು ಕೃತಿ ಪರಿಚಯನ್ನ ಶ್ರೀಮತಿ ವಿ ಗಾಯತ್ರಿ ಲೇಖಕಿ ಅನುವಾದಕಿ ಶಿಕ್ಷಣ ಇಲಾಖೆಯ ಮಹಿಳಾ ಸಮುಖ್ಯ ಮತ್ತು ನೀರಾವರಿ ಇಲಾಖೆಯ ಜಲವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ನೋಡಿ, ಇವರು ಅನುವಾದಕಿ ಅಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಒಂದು ಕೃತಿ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಲೇಖನ ಆಗಿರ್ಬೋದು, ಇವನ್ನ ಟ್ರಾನ್ಸ್ಲೇಟ್ ಮಾಡುವಂತವರು ಅಂದ್ರೆ ಟ್ರಾನ್ಸ್ಲೇಟ್ ಅಂದ್ರೆ ಅನುವಾದ ಅಂದ್ರೆ ಟ್ರಾನ್ಸ್ಲೇಟ್ ಮಾಡೋದು. ನೆಕ್ಸ್ಟ್, ಇವರು ಮಹಿಳಾ ಸಮುಖ್ಯ ಮತ್ತು ನೀರಾವರಿ ಇಲಾಖೆಯಲ್ಲಿಯೂ ಸಹ ಇವರು ಜಲವರ್ಧನೆ ಸಂಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೆ. ಅನೇಕ ವರ್ಷಗಳವರೆಗೆ ಸೇವೆಯನ್ನ ಅಂದ್ರೆ ಕೆಲಸ ಮಾಡಿದ್ದಾರೆ ಅಂತ. ಇವರ ಪ್ರಮುಖ ಪ್ರಕಟಿತ ಕೃತಿ ಅಂದ್ರೆ ತುಂಗಾ ಎನ್ನುವಂಥದ್ದು ಏನು ಅಂದ್ರೆ ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಒಂದು ಕಾದಂಬರಿ. ತುಂಗಾ ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ಕೃತಿ ಏನು ಅಂದ್ರೆ ಮಕ್ಕಳ ಬಗ್ಗೆ ಇವರು ಬರೆದಿದ್ದಾರೆ. ಅದು ಏನು, ಅದರಲ್ಲಿ ಏನಿದೆ ಅಂದ್ರೆ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಒಂದು ಕಾದಂಬರಿ. ಅದೊಂದು ಕಾದಂಬರಿ, ಅದು ಮಕ್ಕಳ ಬಗ್ಗೆ ಇವರು ಬರೆದಿದ್ದಾರೆ ಅನ್ನೋದು. ಯಾವುದು, ತುಂಗಾ ಎನ್ನುವಂತಹ ಒಂದು ಕಾದಂಬರಿ. ನೆಕ್ಸ್ಟ್, ತೋತೋ ಚಾನ್ ಇದೆಯಲ್ಲ, ಅದು ವಿಶ್ವವಿಖ್ಯಾತ ಜಪಾನಿ ಕಾದಂಬರಿ. ತೋತೋ ಚಾನ್ ಇದೆಯಲ್ಲ, ಅದು ವಿಶ್ವವಿಖ್ಯಾತ ಜಪಾನಿ ಕಾದಂಬರಿ. ಅದನ್ನ ಇವ್ರು ಏನ್ ಮಾಡಿದ್ದಾರೆ, ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ ಅಂತ. ಜಪಾನಿ ಭಾಷೆಯಲ್ಲಿ ಇರುವಂತದ್ದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್, ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕದನ ಭಾಗ 1 ಮತ್ತು 2. ನೋಡಿ, ಇವರು ಕರ್ನಾಟಕದಲ್ಲಿ ಸಾವಯವ ಪರಂಪರೆ ಅಂದ್ರೆ ಕೃಷಿ ಬಗ್ಗೆ ಇವರು ಹೆಚ್ಚು ಒಲವನ್ನ ತೋರಿಸಿ ಏನ್ ಮಾಡಿದ್ದಾರೆ, ಭಾಗ 1, 2 ಕದನವನ್ನ ಇವರು ಬರೆದಿದ್ದಾರೆ. ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಅಂದ್ರೆ ಸಹಜ ಸಾವಯವ ರೈತರ ಕೃಷಿ ಅಂದ್ರೆ ಏನು, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇವರು ಬರೆದಿದ್ದಾರೆ ಅಂತೆ. ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಮುಂತಾದಂತಹ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆ ಅಂದ್ರೆ ಬೇರೆ ಬೇರೆ ಭಾಷೆಯಲ್ಲಿರುವಂತಹ ಒಂದು ಅನುವಾದ ಅಂದ್ರೆ ಕೃತಿಗಳನ್ನ ಇವರೇನ್ ಮಾಡಿದ್ದಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ. ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ. ಮೇಲಿನ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ. ಇವರು ಒಂದು ಕೃತಿ, ಇವರ ಒಂದು ಪರಿಚಯ. ಯಾರ್ದು, ವಿ ಗಾಯತ್ರಿ ಅವರ ಒಂದು ಪರಿಚಯ. ಅರ್ಥ ಆಯ್ತಲ್ಲ, ಕೃತಿ ಪರಿಚಯ ಅಂದ್ರೆ ಕವಿ ಕೃತಿ ಪರಿಚಯ ಅಂದ್ರೆ ನೀವು ಇಷ್ಟೇ ಬರೀರಿ ಆಯ್ತಾ, ಅದರಲ್ಲಿ ಇರೋದೆಲ್ಲ ಬೇಡ. ನೆಕ್ಸ್ಟ್, ಇವಾಗ ಪ್ರವೇಶ ನೋಡೋಣ. ಸೀನ ಸಟ್ಟರು ನಮ್ಮ ಟೀಚರು ಎನ್ನುವಂತ ಒಂದು ಗದ್ಯ ಪಾಠ. ಯಾರು ಬರೆದಿದ್ದು, ವಿ ಗಾಯತ್ರಿ ಅವರು ಬರೆದಿರೋದು. ಪ್ರವೇಶ ನೋಡೋಣ. ಪ್ರತಿದಿನ ಬೆಳಗ್ಗೆ ಒಂದಲ್ಲ ಒಂದು ರೀತಿಯ ಕಲಿಕೆ ಆಗಿರುತ್ತದೆ. ಮನೆಯಲ್ಲಿ ತಾಯಿ ತಂದೆ ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು ಸಹಪಾಠಿಗಳು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗಿರುತ್ತದೆ. ನೋಡಿ, ಪ್ರತಿದಿನ ನಾವು ಏನಾದ್ರೂ ಒಂದು ಹೊಸತನ್ನ ನಾವು ಕಲಿತಾ ಇರ್ತೀವಿ ಅಂತ. ಮನೆಯಲ್ಲಿ ತಾಯಿ ತಂದೆಯಿಂದ ಅಥವಾ ಶಾಲೆಯಲ್ಲಿ ಗುರುಗಳಿಂದ ಮತ್ತೆ ಸಹಪಾಠಿ ಅಂದ್ರೆ ಸ್ನೇಹಿತರಿಂದ ಹೊಸದಾಗಿರುವಂತದ್ದು ಏನಾದ್ರೂ ಒಂದು ಕ್ರಿಯೇಟಿವಿಟಿಯನ್ನ ನಾವು ಕಲಿತಾ ಇರ್ತೀವಿ ಅಂತ. ಸೈಕಲ್ ಹೇಳಿಕೊಟ್ಟ ಸ್ನೇಹಿತನು ಕೂಡ ಒಂದು ರೀತಿಯ ಟೀಚರ್ ಆಗಿದ್ದಾನೆ. ಸೈಕಲ್ ಅನ್ನ ಹೇಳಿಕೊಟ್ಟಂತಹ ಒಬ್ಬ ಸ್ನೇಹಿತ, ಅವನು ಸಹ ನಮ್ಗೆ ಟೀಚರು. ನಮ್ಗೆ ಏನಾದ್ರೂ ಒಂದು ಗೈಡ್ ಮಾಡಿಲ್ಲ ಅಂದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅಕಸ್ಮಾತ್ ಇವಾಗ ನೋಡಿ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಒಂದು ಬೋಟ್ ಮಾಡ್ಬೇಕು. ಬೋಟ್ ಮಾಡು ಅಂದ್ರೆ ನೀವು ಹೆಂಗ್ ಕಲಿತೀರಾ? ಬೋಟ್ ಅನ್ನ ನಿಮಗ್ ಗೊತ್ತಿದ್ರೆ ಅದನ್ನ ಮಾಡ್ತೀರಾ. ಗೊತ್ತು ಅದನ್ನ ಮಾಡ್ಬೇಕು ಅಂದ್ರೆ ಯಾರನ್ನು ಒಬ್ರು ಹೇಳ್ಕೊಡ್ಬೇಕು, ಅವರು ಸಹ ಒಂದು ಟೀಚರ್ ಇದ್ದಂತೆ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗುತ್ತಿರುತ್ತಾರೆ. ನಮ್ಗೆ ಏನಾದ್ರೂ ಒಂದು ಗೈಡ್ ಲೈನ್ ಕೊಡ್ತಾರಲ್ಲ, ಅವರೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯ ಟೀಚರ್ ಇದ್ದಂತೆ ನಮ್ಗೆ ಅಂತ. ಗೊತ್ತಾಯ್ತಲ್ವಾ? ನೆಕ್ಸ್ಟ್,
ಈಜುವುದು ಹಾಡುವುದು ಕಸೂತಿ ಕೆಲಸ ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ. ನೋಡಿ, ಈಜುವಾಗ ಅಂದ್ರೆ ಸ್ವಿಮ್ ಮಾಡೋದನ್ನ ಕಲಿಸೋರು ಅವರು ಟೀಚರೇ, ಹಾಡೋದನ್ನ ಅಂದ್ರೆ ಸಿಂಗಿಂಗ್ ಸಂಗೀತ ಹೇಳ್ಕೊಡೋರು ಒಬ್ರು ಟೀಚರೇ, ಕಸೂತಿ ಕೆಲಸ ಅಂದ್ರೆ ಬಟ್ಟೆ ಹೊಲಿಯೋದು ಈ ರೀತಿ ಏನಾದ್ರೂ ಒಂದು ಕೆಲಸವನ್ನ ಹೇಳ್ಕೊಡೋರು ಎಲ್ಲಾರು ಒಂದು ರೀತಿಯ ಟೀಚರ್ ಇದ್ದಂತೆ. ಪಾಠ ಹೇಳೋರು ಮಾತ್ರ ಟೀಚರ್ ಅಲ್ಲ, ಏನನ್ನ ನಮ್ಗೆ ಹೇಳ್ಕೊಡ್ತಾರೋ ಅವರೆಲ್ಲ ಟೀಚರ್ ಇದ್ದಂತೆ ಅಂತ. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನ ಕಾಣಬಹುದು. ಅದೇ ರೀತಿ ಯಾರಿಂದ ಏನೇ ಕಲಿತರು ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನ ಕಾಣ್ತೀವಿ. ಏನಾದ್ರೂ ನಮ್ಗೆ ಅವ್ರು ಹೇಳ್ಕೊಟ್ರು ಅಂದ್ರೆ ಅವರನ್ನ ನಾವು ಗುರುವಿನ ಸ್ಥಾನದಲ್ಲಿ ನೋಡ್ತೀವಿ ಅಂತ. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಮಾರ್ಗದರ್ಶನ ಸಿಕ್ಕಿರುತ್ತದೆ. ಅವರಲ್ಲೂ ಕೂಡ ಟೀಚರ್ ಅನ್ನ ಕಾಣಬಹುದು. ನೋಡಿ, ಯಾರಿಂದನೇ ಆಗಿರ್ಬೋದು, ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಗಳಿಂದ ಸಹಾಯ ಅಂದ್ರೆ ಹೆಲ್ಪಿಂಗ್ ಅಥವಾ ಸಹಕಾರ ಮಾರ್ಗದರ್ಶನ ಸಿಕ್ಕಿರುತ್ತದೆ. ಅದೇ ಈ ರೀತಿ ಏನಾದ್ರೂ ಒಂದು ಅನ್ನ ಏನಾದ್ರೂ ಒಂದು ವಿಷಯದ ಬಗ್ಗೆ ಹೇಳಿರುವಂತವ್ರು ಆಗ್ಲಿ, ಏನಾದ್ರೂ ಒಂದು ಕಲಿಸಿರುವಂತವ್ರು ಎಲ್ಲರೂ ಸಹ ಅವರು ಶಿಕ್ಷಕರಿದ್ದಂತೆ ಅಂತ. ಅವರಲ್ಲಿ ನಾವು ಗುರುಗಳನ್ನ ಕಾಣಬೇಕು ಅಂತ. ಅಂತಹದೇ ಒಂದು ಅಂತಹ ಒಬ್ಬ ಟೀಚರ್ನ ಕತೆ ಇಲ್ಲಿದೆ. ಅಂದ್ರೆ ಅಂತಹ ಒಂದು ಏನಾದ್ರೂ ಒಂದು ಒಂದು ವಿಷಯದ ಬಗ್ಗೆ ನಮ್ಗೆನಾದ್ರೂ ತಿಳಿಸಿಕೊಟ್ಟಂತಹ ಒಬ್ಬ ಟೀಚರ್ನ ಕತೆ ಇಲ್ಲಿ ಇರಿಸಿದ್ದಾರೆ. ಯಾವುದ್ರಲ್ಲಿ? ಸೀನಸಿಟ್ಟರು ನಮ್ಮ ಟೀಚರು ಎನ್ನುವಂತಹ ಒಂದು ಗದ್ಯ ಪಾಠದಲ್ಲಿ ಒಬ್ಬ ಟೀಚರ್ನ ಬಗ್ಗೆ ಇಲ್ಲಿ ಇರಿಸಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗೋಣ. ಒಬ್ಬ ಟೀಚರ್ ಆದವನು ಯಾವ ರೀತಿ ನಮ್ಗೆ ಗೈಡ್ ಲೈನ್ ಕೊಡ್ತಾನೆ, ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದನ್ನ ಇರಿಸಿದ್ದಾರೆ. ನೋಡೋಣ ಪಾಠ. ಓಕೆ. ಇವರು ಇವತ್ತಿನಿಂದ ನಿಮ್ಮ ಟೀಚರು. ಇವರು ನಿಮ್ಗೆ ಏನೆಲ್ಲ ಕಲಿಸಿಕೊಡ್ತಾರೆ ನೋಡ್ತಾ ಇರಿ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರ್ ಅನ್ನ ಮಕ್ಕಳಿಗೆ ಪರಿಚಯಿಸಿದರು. ನೋಡಿ, ಮಾಂಡವಿ ಅಂತ ಹೇಳಿ ಒಬ್ರು ಟೀಚರ್ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಇವರೇ ಇವತ್ತಿನಿಂದ ನಿಮ್ಮ ಟೀಚರು. ಒಬ್ಬ ವ್ಯಕ್ತಿಯ ಎದುರುಗಡೆ ಹೋಗ್ಬಿಟ್ಟು ತೋರ್ಸ್ ಹೇಳ್ತಾ ಇದ್ದಾರೆ, ಇವರು ನಿಮ್ಮ ಟೀಚರು ಇವತ್ತಿನಿಂದ ಅಂತ. ಇವರು ನಿಮ್ಗೆ ಏನೆಲ್ಲ ಹೇಳ್ಕೊಡ್ತಾರೆ, ಏನೇನೆಲ್ಲ ಹೇಳ್ಕೊಡ್ತಾರೆ ನೋಡ್ತಾ ಇದ್ದೀ ಅಂದ್ರೆ ಮುಂದೆ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರೋದು. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಅಂದ್ರೆ ಮಳೆ ಜಿಟಿ ಜಿಟಿ ಮಳೆ, ತುಂಬಾ ಮಳೆ ಬರ್ತಾ ಇರುವಂತಹ ಒಂದು ಸಮಯದಲ್ಲಿ ಅಂದ್ರೆ ಆ ಒಂದು ಸೀಸನ್ ಅದು. ನೆಕ್ಸ್ಟ್, ತುಂಗಾ ಅವರನ್ನು ಸರಿಯಾಗಿ ನೋಡಿದಳು. ತುಂಗಾ ಎನ್ನುವಂತಹ ಒಂದು ಹುಡುಗಿ ಇರ್ತಾಳೆ, ಅವಳು ಅದೇ ಟೀಚರ್ ಏನ್ ಪರಿಚಯ ಮಾಡ್ಕೊಟ್ಟಿರ್ತಾರಲ್ಲ ಆ ಮಕ್ಕಳಲ್ಲಿ ಒಬ್ಳು ತುಂಗಾ ಅನ್ನುವಂಥವಳು ಏನ್ ಮಾಡ್ತಾಳೆ ಅಂದ್ರೆ ಸರಿಯಾಗಿ ನೋಡಿದಳು. ಮೊದಲನೇದಾಗಿ ಆತನ ವೇಷಭೂಷಣದಿಂದ ಟೀಚರ್ ಅಂತೆ ಕಾಣುತ್ತಿರಲಿಲ್ಲ. ನೋಡಿ, ತುಂಗಾ ಎನ್ನುವಂತ ಒಬ್ಬ ಹುಡುಗಿ ಏನ್ ಮಾಡ್ತಾಳೆ, ಆ ಒಬ್ಬ ಪರಿಚಯ ಮಾಡ್ಕೊಟ್ರಲ್ಲ ಮಾಂಡವಿ ಟೀಚರು, ಅವನ್ನ ಅವಳು ನೋಡ್ತಾ ಇದ್ದಾಳೆ. ಇವನು ಅವನ ನೋಡಿದ್ರೆ ಅವಳಿಗೆ ಅನಿಸ್ತಾ ಇಲ್ಲ ಇವರು ಟೀಚರು ಅಂತ ಅವಳಿಗೆ ಅನಿಸ್ತಾ ಇರ್ಲಿಲ್ಲ, ಟೀಚರ್ ಅಂತೆ ಕಾಣ್ತಿರ್ಲಿಲ್ಲ. ತುಂಬಾ ಹಳೆಯದಾದ ಒಗೆದ ಪಂಚೆಯಿಂದನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಇವಾಗ ನೋಡಿ, ನಾವು ಟೀಚರ್ ಅಂದ್ರೆ ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿರ್ತೀರಿ, ಆದ್ರೆ ಎಲ್ರೂ ಇವಾಗ ಈ ಒಂದು ವಿಷಯದ ಬಗ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಈ ಏನೇ ಆಗಿರ್ಲಿ ಒಂದು ಅದು ಕಾಸ್ಟ್ಯೂಮ್ ಮುಖ್ಯ ಅಲ್ಲ, ಏನ್ ವಿಷಯ ಹೇಳ್ಕೊಡ್ತಾರೆ ಅದು ಮುಖ್ಯ ಆಗಿರುತ್ತೆ ಅಂತ. ತುಂಬಾ ಹಳೆಯದಾದ ಒಗೆದ ಪಂಚೆಯೊಂದನ್ನ ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದ ಅವನು ಆ ಟೀಚರು. ನೆಕ್ಸ್ಟ್, ಒಗೆದ ಚೌಕುಳಿ. ಚೌಕುಳಿ ಅಂದ್ರೆ ಚೌಕುಳಿಯ ಅಂಗಿ ಅಂದ್ರೆ ಚಕ್ಸ್ ಅಂತಿರಲ್ವಾ, ಚಕ್ಸ್ ಶರ್ಟ್ ಅನ್ನ ಅವರು ಹಾಕೊಂಡಿದ್ರು. ಚೌಕುಳಿ ಅಂದ್ರೆ ಚಕ್ಸ್. ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಅಂದ್ರೆ ಹಳೆಯದಾದಂತಹ ಒಂದು ಟವಲ್ ಅನ್ನ ಇಲ್ಲಿ ತಲೆಗೆ ಪೇಟ ತರ ಸುತ್ತಕೊಂಡಿದ್ರು ಅಂತ. ಅವರ ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲವೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ
ಪಂಚೆಗೆ ಸಿಗದೆ ಅದು ತುಂಬಾ ಅಮುಖ್ಯನಂತೆ ಮುದರಿ ಕುಳಿತಿತ್ತು. ನೋಡಿ ಅವನ ವೇಷಭೂಷಣ ಹೇಗಿತ್ತು, ಹೇಗಿತ್ತು, ತುಂಬಾ ಹಳೆಯದಾದ ಒಗೆದ ಪಂಚೆಯಿಂದನ ಸೊಂಟಕ್ಕೆ ಎತ್ತಿ ಕಟ್ಕೊಂಡಿದ್ರು. ನೆಕ್ಸ್ಟ್ ಚೌಕುಳಿ, ಚೌಕುಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ಲಪ್ಪಟೆ ಸುತ್ತಿಕೊಂಡಿದ್ರು. ಒಂದು ಹಳೆಯದಾದಂತಹ ಒಂದು ಟವಲ್ ಅನ್ನ ಕಟ್ಕೊಂಡಿದ್ರು. ನೆಕ್ಸ್ಟ್ ಅವರ ಪಂಚೆ ಸುತ್ತಿರುವ ವೃತ್ತಿ, ಅವನೇನು ಪಂಚೆಯನ್ನ ಕಟ್ಕೊಂಡಿದ್ದ ಅದನ್ನ ನೋಡಿದ್ರೆ ಮಕ್ಳಿಗೆಲ್ಲ ಇವನ್ಗೆ ಆ ಒಂದು ಪಂಚೆನು ಸಹ ಕಟ್ಕೊಳಕ್ ಬರಲ್ಲ ಅನ್ನೋ ತರ ಅನ್ಸ್ತಾ ಇತ್ತು ಅವ್ರಿಗೆ. ಅಭ್ಯಾಸವಿಲ್ಲೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬಾ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಮಕ್ಕಳಿಗೆಲ್ಲ ಇವರೆಂತ ಟೀಚರಪ್ಪ ಎಂದು ನಿರಾಶೆಯು ಕುತೂಹಲವೂ ಆಗಿತ್ತು. ಅವನ ಒಂದು ವೇಷಭೂಷಣವನ್ನ ನೋಡಿ, ಇವನೆಂತ ಟೀಚರಪ್ಪ, ಇವನ್ ವೇಷಭೂಷಣ ನೋಡಿದ್ರೆ, ಇವನು ಡ್ರೆಸ್ ಮಾಡ್ಕೊಂಡಿರೋ ರೀತಿ ನೋಡಿದ್ರೆ ಈ ರೀತಿ ಆಗಿದೆ, ಇವನೆಂತ ಟೀಚರ್, ಇವನೇನ್ ಹೇಳ್ಕೊಡ್ತಾನೆ ಅಂತ ಹೇಳಿ ಅವ್ರಿಗೆ ಅನ್ಸ್ತಾ ಇತ್ತು. ಯಾರಿಗೆ? ಮಕ್ಕಳಿಗೆ. ಅರ್ಥ ಆಯ್ತಾರ? ಕುತೂಹಲನೂ ಆಗ್ತಾ ಇತ್ತು, ಅಂದ್ರೆ ಕ್ಯೂರಿಯಾಸಿಟಿ ಆಗ್ತಾ ಇತ್ತು. ಕುತೂಹಲ ಅಂದ್ರೆ ಕ್ಯೂರಿಯಾಸಿಟಿ. ಮಾಂಡವಿ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಹಳ್ಳ ಅಂದ್ರೆ ಏನು? ನೀರು ಹರಿತಾ ಇರುವಂತಹ ಜಾಗ, ಕೆರೆ ಅನ್ಬೋದು. ಕೆರೆ ಹತ್ರ ಎಲ್ಲ ಮಕ್ಕಳೆಲ್ಲ ಬಂದು ಸೇರ್ಕೊಂಡ್ರು, ಕೂಡಿಕೊಂಡ್ರು. ಮಾಂಡವಿ ಆದೇಶ, ಮಾಂಡವಿ ಯಾರೇಲಿ ಹಾಗಾದ್ರೆ ಮಗಳೇ? ಮಾಂಡವಿ ಟೀಚರು. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ, ಇಲ್ಲಿ ತುಂಬಾ ಹೆಸರುಗಳು ಬರ್ತವೆ, ಅವನ್ನ ನೆನ್ಪಿಟ್ಕೊಳ್ಳಿ. ಮಾಂಡವಿ ಯಾರಾಗಾದ್ರೆ? ಟೀಚರು. ಮಾಂಡವಿ ಅವ್ರು ಹೇಳಿರ್ತಾರಲ್ವಾ, ಇವ್ರು ನಿಮ್ ಟೀಚರ್ ಅಂತ ಹೇಳಿ ಏನ್ ಪರಿಚಯ ಮಾಡ್ಕೊಟ್ಟಿರ್ತಾರಲ್ವಾ ಮಕ್ಕಳಿಗೆಲ್ಲ, ಅವಾಗ ಪರಿಚಯ ಮಾಡ್ಕೊಟ್ಮೇಲೆ ಎಲ್ಲಾ ಮಕ್ಕಳು ಒಂದೆಡೆ ಸೇರ್ಕೋತಾರೆ. ತುಂಗಾಗೆ ತಾನು ಆ ಟೀಚರ್ ಅನ್ನು ಎಲ್ಲೋ ನೋಡಿದ್ದೇನೆ ಅನಿಸುತ್ತಿತ್ತು. ತುಂಗಾ ಅನ್ನುವಂತ ಒಬ್ಳು ಹುಡುಗಿ ಇದ್ಲಲ್ಲ, ಆ ಒಂದು ಟೀಚರ್ ನ ಯಾವಾಗ್ಲೂ ಅವ್ರು ನೋಡ್ತಾ ಇದ್ಲು, ಎಲ್ಲೋ ನೋಡಿದ್ದೇನೆ ಅಂತ ಅವಳಿಗೆ ಅನಿಸ್ತಾ ಇತ್ತು. ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ ಅವಳಿಗೆ, ಅಷ್ಟು ಬೇಗ ಫ್ಲಾಶ್ ಆಗ್ಲಿಲ್ಲ ಇವ್ರನ್ನ ನಾನು ಎಲ್ಲಿ ನೋಡಿದ್ದೇನೆ ಅನ್ನುವಂಥದ್ದು. ಆತನ ಸ್ನೇಹಮಯ ಮುಖ ಬಿಸಿಲು ಮಳೆ ಚಳಿಗೆ ಕಪ್ಪಾಗಿ ಕರ್ರಗೆ ಸುಕ್ಕುಗಟ್ಟಿತ್ತು. ನೋಡಿ, ಆತನ ಸ್ನೇಹಮಯ, ಅಷ್ಟೋನು ಫ್ರೆಂಡ್ಲಿ ಆಗಿ ಇದ್ದ. ಮತ್ತೆ ಮುಖ, ಅವನ ಒಂದು ಫೇಸ್ ಏನಿದೆ ಅಲ್ಲ, ಬಿಸಿಲು ಮಳಿ ಚಳಿಗೆ, ಅಂದ್ರೆ ಬಿಸಿಲು ಮಳಿ ಚಳಿಗೆ. ಇವಾಗ ರೈತರು ಅಂದ್ರೆ ಫಾರ್ಮರ್ ಏನಿರ್ತಾರೆ, ಎನಿ ಟೈಮ್ ಅವರು ಹೊಲದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ, ಹೌದು ತಾನೆ? ಸೊ ಅವ್ರು ಹೇಗಿರ್ತಾರೆ, ನಮ್ ತರ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತಾರ? ಇಲ್ಲ ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಹಾಗಾಗಿ ಅವರ ಫೇಸ್ ಹೇಗಿದೆ ಅಂತ ಹೇಳ್ತಾ ಇದ್ದಾಳೆ ಅವಳು. ಚಳಿಗೆ, ಬಿಸಿಲು ಮಳೆ ಚಳಿಗೆ ಏನಾಗಿದೆ, ಅವ್ರ ಮುಖ ಪಕ್ಕಾಗಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಅದು ಪಕ್ಕಾಗಿ ಅಲ್ಲ, ಅದು ಕಪ್ಪಾಗಿ ಮಾಡ್ಕೊಳ್ಳಿ. ಕಪ್ಪಾಗಿ ಕರ್ರಗೆ ಅಂದ್ರೆ ಕಪ್ಪಾಗಿ ಫುಲ್ ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿತ್ತು ಅವ್ರ ಮುಖ ಅಂತ. ಸುಕ್ಕು ಕಟ್ಟಿತ್ತು ಅಂದ್ರೆ ತುಂಬಾ ಸುಕ್ಕು ಕಟ್ಟದ ಅಂದ್ರೆ, ಇವಾಗ ಏಜ್ ಆದವ್ರದ್ದು ಮುಖ ಎಲ್ಲ ಹೆಂಗಿರುತ್ತೆ, ಸುಕ್ಕು ಸುಕ್ಕು ತರ ಇರ್ತಲ್ಲ, ಆ ರೀತಿ ಆಗೋಗ್ಬಿಟ್ಟಿತ್ತು ಅಂತ. ಆತ ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ನೋಡಿ, ಲಪ್ಪಟೆ ಅಂದ್ರೆ ಏನು ಇಲ್ಲಿ? ತಲೆಗೆ ಸುತ್ತಿದ ಬಟ್ಟೆ ಅಂತ. ಇದಾಯ್ತಲ್ಲ, ಬರ್ಕೊಂಡಿದ್ದೀರಾ? ಬರ್ಕೊಂಡಿಲ್ಲ ಅಂದ್ರೆ ಕ್ಲಾಸ್ ವರ್ಕ್ ಅಲ್ಲಿ ಇರುತ್ತೆ, ಡೋಂಟ್ ವರಿ. ಲಪ್ಪಟೆ ಅಂದ್ರೆ ಏನು ಹಾಗಾದ್ರೆ? ಏನ್ ಹೇಳ್ದೆ ನಾನು? ತಲೆಗೆ ಸುತ್ತಿದ ಬಟ್ಟೆ, ತಲೆಗೆ ಸುತ್ತಿದ ಬಟ್ಟೆ, ಅದಕ್ಕೇನಂತಾರೆ? ಲಪ್ಪಟೆ ಅಂತ ಹೇಳಿ ಕರೀತಾರೆ. ಆತ ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ಆ ತುಂಗಾಗೆ ಪರಿಚಯ ಇತ್ತು, ಅವನೇನ್ ತಲೆಗೆ ಸುತ್ಕೊಂಡಿರ್ತಾನ ಆ ಬಟ್ಟೆನ, ಅದನ್ನ ನೋಡಿ ಅವಳಿಗೆ ಎಲ್ಲೋ ಪರಿಚಯ ಇರೋ ತರ ಅನ್ಸ್ತಾ ಇತ್ತು. ಹಾ ಹೌದು, ನೆನಪಾಯ್ತು. ಪ್ರತಿ ಸಲ ಸಾಮೇರ ಮನೆಗೆ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನ ಸೆಟ್ಟರು ಇವರು. ಅವಳಿಗೆ ತುಂಗಾಗೆ ಗೊತ್ತಾಯ್ತು ಇವ್ರು ಯಾರು ಅಂತ.
ಯಾರೋ ಹಾಗಾದ್ರೆ ಸಾಮೆಯರ ಮನೆಗೆ ಅಂದ್ರೆ ಆ ಒಬ್ಬ ಸ್ವಾಮಿ ಊರಲ್ಲಿ ಹಲವಾರು ಜನಾಂಗ ಇರ್ತಾರೆ, ಅವರು ಪಾಟೇಲ್ರು ಸಾಮೆಯರು ಅಂತ ಹೇಳಿ ಹಂಗೆ ಏನಾದ್ರೂ ಅವರ ಸರ್ನೇಮ್ ಇಟ್ಕೊಂಡಿರ್ತಾರೆ. ಅವರಲ್ಲಿ ಒಬ್ಬ ಸಾಮೆಯರು ಅಂತ ಅವ್ರ ಮನೆಗೆ ಇವರು ಕೋಣವನ್ನ ಹೊಡೆದು ತರ್ತಾ ಇರ್ತಾರೆ, ಅಂದ್ರೆ ಮೇಯಿಸ್ಕೊಂಡು ಹಗಲೆಲ್ಲ ಹಗಲೊತ್ತಲ್ಲಿ ಆ ಒಂದು ದನಕರುಗಳನ್ನ ಮೇಯಿಸ್ಕೊಂಡು ಬಂದು ಅವ್ರ ಮನೆಗೆ ಬಿಡೋದು, ಆ ಒಂದು ಕೆಲಸ ಮಾಡುವಂತಹ ಸೀನ ಸೆಟ್ರು ಇವರು ಅಂತ ಹೇಳಿ ತುಂಗಾಗೆ ಗೊತ್ತಾಗುತ್ತೆ. ತಮ್ಮ 3 ಎಕರೆ ಜಮೀನಿನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ನೋಡಿ, ಆ ಒಂದು ಸೀನ ಸೆಟ್ರು ಏನ್ ಮಾಡ್ತಾ ಇದ್ರು, ತಮ್ಮ 3 ಎಕರೆ ಜಾಗದಲ್ಲಿ, 3 ಎಕರೆ ಅಂತ ಕೊಟ್ಟಿದ್ದಾರೆ ನೋಡಿ, 3 ಎಕರೆ ಜಾಗದಲ್ಲಿ ಏನ್ ಬೆಳೀತಾ ಇದ್ದ, ಸಾಸಿವೆಯನ್ನ ಬೆಳೀತಾ ಇದ್ದ. ಬೆಳೆಯುತ್ತಿದ್ದರು ಸಾಸಿವೆಯನ್ನ ಬೆಳೆಯುತ್ತಿದ್ರು ಅಂತ ಯಾರು, ಸೀನಸೆಟ್ರು. ಎಷ್ಟೆಕರೆ ಜಾಗದಲ್ಲಿ, 3 ಎಕರೆ ಜಾಗದಲ್ಲಿ, 3 ಅಂದ್ರೆ 3. ಒಬ್ಬರೇ ರೈತ ಇವರು, ಇವರೊಬ್ಬರೇ ರೈತ ಅಲ್ಲಿ ಅಂತ. ತುಂಗಾಳ ದೂರದ ಸಂಬಂಧಿಯಾದ ಸೀನಸೆಟ್ಟರಿಗೂ ಇವಳಿಗೂ ನೆನಪಿತ್ತು ನೋಡಿ, ಆ ಸೀನಸೆಟ್ಟರಿಗೂ ಸಹ ತುಂಗ ಯಾರಂತ ಹೇಳಿ ಅವ್ರಿಗೂ ಸಹ ಪರಿಚಯ ಇತ್ತು. ಹಾಗಾದ್ರೆ ಅವಳಿಗೆ ಗೊತ್ತಾಯ್ತು ಯಾರು ಇವರು ಅಂತ, ಸೀನಸೆಟ್ರು ಅಂತ ಅವಳಿಗೆ ಗೊತ್ತಾಯ್ತು. ಸೀನಸೆಟ್ರಿಗೂ ಸಹ ತುಂಗ ಯಾರು ಅಂತ ಹೇಳಿ ಗೊತ್ತಿತ್ತು, ಅವರು ಸಂಬಂಧಿಕರಾಗಿದ್ರು ಅಂತ. ಪ್ರೀತಿಯಿಂದ ಅವಳ ತಲೆ ಸವರಿ, ಎಂತ ಮಗ ಆರಾಮ, ಅವ್ವ ಅಪ್ಪಯ್ಯ ಚಂದ ಆಧಾರ ಎಂದು ಕೇಳಿದರು. ಅವಾಗ ಆ ಸೀನಸೆಟ್ಟರು ಆ ಒಂದು ಹುಡುಗಿಯನ್ನ ನೋಡ್ಬಿಟ್ಟು, ಅಂದ್ರೆ ತುಂಗಾನ ನೋಡ್ಬಿಟ್ಟು, ಅವಳ ತಲೆಯನ್ನ ಸವರ್ಬಿಟ್ಟು ಕೇಳ್ತಾ ಇದ್ದಾನೆ, ಏನ್ ಮಗ ಚೆನ್ನಾಗಿದೀಯಾ, ಏನ್ ಆರಾಮ ಅಂದ್ರೆ ಚೆನ್ನಾಗಿದೀಯಾ ಅಂತ. ಅವ್ವ ಅಪ್ಪ ಚೆನ್ನಾಗಿದಾರ ಎಂದು ಕೇಳಿದರು. ಆಗೇನಾಯ್ತು, ಓಹೋ ತುಂಗ ಸ್ವಲ್ಪ ಜೋರಾಗೆ ಹೇಳಿದಳು ಅಂದ್ರೆ, ಆಮೇಲೆ ಅವಳು ಅನ್ಸನ್ ಮಾಡ್ತಾ ಇದ್ದಾಳೆ ಸೀನಸೆಟ್ರಿಗೆ, ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಜೋರಾಗಿ ಮಾತಾಡಿಸ್ತಾ ಇದ್ದಾಳೆ. ಯಾಕೆ ಯಾಕೆ ಅಂದ್ರೆ, ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳ ಎದುರಿಗೆ ತೋರಿಸ್ಕೊಳ್ಳೋದು ಅವಳಿಗೆ ಹೆಮ್ಮೆ ಅನಿಸುತ್ತಿತ್ತು ನೋಡಿ. ಅವಳು ಅವರು ನಮ್ಮ ಸಂಬಂಧಿರೇ, ಅವರ ನಮ್ಮ ಸಂಬಂಧಿ ಅಂದ್ರೆ ನಮ್ಮ ರಿಲೇಷನ್ ಅಂತ ಹೇಳಿ ಅವಳಿಗೆ ತೋರಿಸ್ಕೊಳ್ಳಕ್ಕೆ ಹೆಮ್ಮೆ ಆಗ್ತಾ ಇತ್ತು, ಸಂತೋಷ ಆಗ್ತಾ ಇತ್ತು. ಹಾಗಾಗಿ ಅವಳು ಸೀನಸೆಟ್ಟರು ಕೇಳಿದಂತ ಕ್ವಶನ್ಗೆ ಜೋರಾಗಿ ಆನ್ಸರ್ ಅನ್ನ ಮಾಡಿದ್ಲು ಅಂತ. ಹಂಗಾರೆ ಸೀನಸೆಟ್ಟರು ಇನ್ನು ನಮ್ಮ ಟೀಚರ್ ನಮ್ಮ ಟೀಚರು ಎಂದು ತುಂಗ ನಕ್ಕಳು. ಅವಾಗ ಹಂಗಾರೆ ಅಂದ್ರೆ ಹಾಗಾದ್ರೆ ನಮ್ ಸೀನ್ ಹಂಗಾರೆ ಸೀನಸೆಟ್ಟರು ಇನ್ನು ನಮ್ ಟೀಚರು ಎಂದು ತುಂಗ ನಗ್ತಾ ಇದ್ದಾಳೆ ಅಂತ. ಅರ್ಥ ಆಯ್ತಲ್ಲ ಮಕ್ಳೇ ಇಲ್ಲಿವರೆಗೂ. ನೆಕ್ಸ್ಟ್, ನಾನು ಟೀಚರ್ ಅಲ್ಲ ಎಂತ ಅಲ್ಲ ನೋಡಿ, ಎಲ್ಲ ಮಕ್ಳಿಗೂ ಹೇಳ್ತಾ ಇದ್ದಾಳೆ ಅವಳು ಹೆಂಗನಂತ. ಹಂಗಾರೆ ಸೀನಸೆಟ್ಟರು, ಹಾಗಾದ್ರೆ ಸೀನಸೆಟ್ಟರು ನಮ್ ಟೀಚರು ಅಂತ ಹೇಳಿ ಎಲ್ಲಾ ಮಕ್ಳಿಗೆ ಹೇಳಿ ಜೋರಾಗಿ ನಗ್ತಾ ಇದ್ದಾಳೆ. ಅವಾಗ ಸೀನಸೆಟ್ಟರು ಆನ್ಸರ್ ಮಾಡ್ತಾ ಇದ್ದಾರೆ ಏನಂತ, ನಾನು ಟೀಚರು ಅಲ್ಲ ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾರು ಹೇಳಿದ್ದು, ಸೀನಸೆಟ್ಟರ್ ಹೇಳಿದ್ದು. ಹಾಗಾದ್ರೆ ಪಡಪೋಷಿ ಅಂದ್ರೆ ಏನು, ಪಡಪೋಷಿ ಅಂದ್ರೆ ಪಡಪೋಷಿ ಅಂದ್ರೆ ಏನು, ಕೆಲಸಕ್ಕೆ ಬಾರದ ಅಂತ. ಅಂದ್ರೆ ಅವನ ಬಗ್ಗೆ ಅವನು ಹೊಗಳ್ಕೊಳ್ಳಿಲ್ಲ, ಏನ್ ಮಾಡ್ತಾ ಇದ್ದಾನೆ, ನಾನು ಏನಲ್ಲ, ನಾನೊಬ್ಬ ಟೀಚರ್ ಅಲ್ಲ ಏನಲ್ಲ, ನಾನೊಬ್ಬ ಪಡಪೋಷಿ ರೈತ, ನನ್ಗೆ ನಾನು ಕೆಲ್ಸಕ್ ಬಾರ್ದವನು ಅಂತ ಹೇಳಿ ಹೇಳ್ಕೊತಾ ಇದ್ದಾನೆ. ನಿಮ್ಮ ಹೆಡ್ ಮೇಡಮ್ ನಿಮ್ಗೆಲ್ಲ ಗದ್ದೆ ಕೆಲ್ಸ ಹೇಳ್ಕೊಡಕ್ಕೆ ನನ್ನ ಕರ್ಸಿದ್ದಾರೆ ನೋಡಿ. ನಿಮ್ಮ ಹೆಡ್ ಮೇಡಮ್ ಯಾರು, ಮಾಂಡವಿ ಟೀಚರ್ ಏನ್ ಮಾಡಿದ್ದಾರೆ, ನಿಮ್ಗೆಲ್ಲ ಗದ್ದೆಯಲ್ಲಿ ಕೆಲ್ಸ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ನನ್ನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರೋದು ಎಂದರು. ಸಂಕೋಚ ತಮಾಷೆಯಿಂದ ಸೀನಸೆಟ್ಟರು ಅಂತ ಹೇಳಿ, ಸಂಕೋಚ ಅಂದ್ರೆ ನಾಚಿಕೆಯಿಂದ, ತಮಾಷೆಯಿಂದ ಸೀನಸೆಟ್ಟರು ಈ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ, ನಾನು ಟೀಚರ್ ಅಲ್ಲ ಏನಲ್ಲ, ನಾನೊಬ್ಬ ಪಡಪೋಷಿ ರೈತ, ನಾನು ನಿಮ್ಗೆಲ್ಲ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಗದ್ದೆಯಲ್ಲಿ ಹೇಗೆ ಕೆಲಸ ಮಾಡೋದು ಅನ್ನೋದನ್ನ
ತಿಳಿಸ್ಕೊಳಕ್ಕೆ ನಿಮ್ಮ ಹೆಡ್ ಮೇಡಮ್ ನನ್ನ ಕರೆಸಿದ್ದಾರೆ ಅಂತ ಹೇಳಿ ಅವನು ತಮಾಷೆಯಿಂದ ಸಂಕೋಚದಿಂದ ಹೇಳ್ಕೊತಾ ಇದ್ದಾನೆ ಮಕ್ಕಳ ಹತ್ರ. ಯಾರು? ಸೀನಸಟ್ಟರು. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದೌದು ಇವರು ನಿಮ್ಮ ಬೇಸಾಯದ ಟೀಚರು, ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಸರಿ ಮೇಷ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಅವಾಗ ಮಾಂಡವಿ ಟೀಚರ್ ಏನಿದಾರಲ್ಲ ಆ ಸೀನಸಟ್ರ ಆ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರೆ, ಹೌದೌದು ಮಕ್ಕಳೇ ಇವರು ಬೇಸಾಯದ ಟೀಚರು, ಅಂದ್ರೆ ವ್ಯವಸಾಯ ಹೊಲದಲ್ಲಿ ಕೆಲಸವನ್ನ ಮಾಡೋದು ಹೇಗೆ ಅನ್ನೋಂತ ಅದನ್ನ ತಿಳಿಸ್ಕೊಡುವಂತಹ ಒಬ್ರು ಟೀಚರು. ನಿಮ್ಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರೋದು ನಮ್ಮ ಪುಣ್ಯ. ನಿಮ್ಗೆಲ್ಲ ಹೊಲದಲ್ಲಿ ಹೇಗೆ ಕೆಲಸ ಮಾಡ್ಕೊಡ್ ಹೇಗೆ ಕೆಲಸ ಮಾಡೋದು ಅನ್ನೋದನ್ನ ತಿಳಿಸ್ಕೊಡಕ್ಕೆ ಇವರು ನಮ್ಗೆ ನಿಮ್ಗೋಸ್ಕರ ಇವರು ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಸರಿ ಮೇಷ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಸರಿ ಮೇಷ್ರೆ, ಈಗ ನೀವು ವ್ಯವಸಾಯದ ಬಗ್ಗೆ ಮಕ್ಕಳಿಗೆಲ್ಲ ತಿಳಿಸ್ಕೊಡಿ ಅಂತ ಹೇಳಿ ಹೋಗ್ತಾರೆ. ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಚಿಣ್ಣರ ಲೋಕದ ಅಂದ್ರೆ ಅಲ್ಲಿರುವಂತಹ ಮಕ್ಕಳು ಎಲ್ಲ ಏನಾಗಿರ್ತಾರೆ, ಎಲ್ಲ ರೈತರ ಮಕ್ಕಳು, ಅಂದ್ರೆ ಫಾರ್ಮರ್ಸ್ ಇರ್ತಾರಲ್ಲ ಅವರ ಮಕ್ಕಳಾಗಿರ್ತಾರೆ. ಅಲ್ಲಿ ಫಾರ್ಮರ್ಸ್ ಅಂದ್ರೆ ರೈತರ ಕುಟುಂಬದಿಂದ, ಅವ್ರ ಫ್ಯಾಮಿಲಿಯಿಂದ ಬಂದಂತಹ ಮಕ್ಕಳೇ ಎಲ್ರಿಗೂ ವ್ಯವಸಾಯದ ಬಗ್ಗೆ ಸ್ವಲ್ಪನಾದ್ರೂ ಅವ್ರಿಗೆ ಗೊತ್ತಿರುತ್ತೆ ಅಂತ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಿರ್ಲಿಲ್ಲ. ನೋಡಿ, ಎಲ್ರು ರೈತರ ಮಕ್ಕಳೇ ಆಗಿರ್ತಾರೆ, ಅವರು ಅವ್ರಿಗೇನು ಹೊಸದಾಗಿ ಏನು ಕಲಿಸ್ಕೊಡುವಂತ ಇರ್ಲಿಲ್ಲ ಅಂತ. ಆದ್ರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿ ಉದ್ದೇಶ ಬೇರೆ ಆಗಿತ್ತು. ನೋಡಿ, ಶಾಲೆಯ ಕಲಿಕೆಯಲ್ಲಿ ಅಂದ್ರೆ ನಾವು ಸ್ಕೂಲಲ್ಲಿ ಏನು ಕಲಿತಾ ಇದ್ದೇವೆ ಅದ್ರ ಜೊತೆಗೇನೆ ವ್ಯವಸಾಯದ ಬಗ್ಗೆ ಕಲಿಸ್ಕೊಡುವ ಉದ್ದೇಶ ಏನಾಗಿತ್ತು ಮಾಂಡವಿ ಟೀಚರ್ದು ಅಂದ್ರೆ, ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸು ಹೊಕ್ಕಿನ ಸಂಬಂಧ ಹೊಂದಿರಬೇಕೆಂದು ಮಾಂಡವಿಯ ನಂಬಿಕೆಯಾಗಿತ್ತು. ಅಂದ್ರೆ ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸು ಹೊಕ್ಕಿನ ಸಂಬಂಧವನ್ನ ಹೊಂದಿರಬೇಕು. ಈ ಕಡೆ ಶಿಕ್ಷಣನೂ ಇರ್ಬೇಕು, ಈ ಕಡೆ ಬೇರೆ ಆಲ್ಟರ್ನೇಟಿವ್ ಏನಾದ್ರೂ ಒಂದು ಕೆಲ್ಸನೂ ಇರ್ಬೇಕು ಅನ್ನೋಂಥದ್ದು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಶಾಲಾ ಶಿಕ್ಷಣದಲ್ಲಿ ಬೇಸಾಯವನ್ನ ಅಂದ್ರೆ ವ್ಯವಸಾಯವನ್ನ ಅಳವಡಿಸಲು ಮುಖ್ಯ ಕಾರಣ ಇದಾಗಿರ್ಬೋದು, ಆದ್ರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಅಂದ್ರೆ ಬೇರೆ ಬೇರೆ ಕೆಲ್ಸಕ್ಕೂ ಸಹ ವ್ಯವಸಾಯ ಅತಿ ಪ್ರಾಮುಖ್ಯತೆಯನ್ನ ಮಕ್ಕಳಿಗೆ ಹೊಂದುತ್ತೆ. ಅಂದ್ರೆ ಬೇಸಾಯ ನಾವು ಕಲ್ತ್ಕೋಬೇಕು ಮಕ್ಕಳು, ಈ ಕಡೆ ಶಿಕ್ಷಣವನ್ನು ಕಲಿಬೇಕು, ಬೇಸಾಯವನ್ನು ಕಲ್ತ್ಕೊಂಡಾಗ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಂಡಿರ್ಬೇಕು ಮಕ್ಕಳು ಅಂತ. ಮೊದಲನೇದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಸಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧಪಾಲು ವಿಜ್ಞಾನ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ನೋಡಿ, ಇವಾಗ ವಿಜ್ಞಾನದಲ್ಲಿ ಅಂದ್ರೆ ನೀವು ಸೈನ್ಸ್ ಅಲ್ಲಿ ನೋಡ್ತೀರಾ ಹಲವಾರು ಒಂದು ಬೇಸಾಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾ ಇದ್ರು, ನಾವು ಬರೀ ಪಾಠದಲ್ಲೇ ನೋಡ್ತಾ ಇದ್ವಿ, ಅದನ್ನ ಏನು ರಿಯಲ್ ಆಗಿ ಅದನ್ನ ಮಕ್ಕಳೆಲ್ಲ ಮಾಡಿದಾಗ ಅದು ಅನುಭವಕ್ಕೆ ಬರ್ತಾ ಇತ್ತು ಅಂತ. ಅಷ್ಟು ಆ ಒಂದು ಅನುಭವವನ್ನ ಸೀನಸಟ್ಟರು ಹೊಂದಿದ್ರು ಅಂತ. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು, ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ. ಸೀಮಿತ ಒಳಗೊಳ್ಳುವಿಕೆ, ಆದರೆ ಇಲ್ಲಿ ಬೇಸಾಯದ ಎಲ್ಲಾ ಹಂತಗಳಲ್ಲೂ ಎಲ್ಲಾ ಕೆಲಸಗಳನ್ನ ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ನೋಡಿ, ಫಸ್ಟ್ ಹೇಳ್ತೀನಿ, ಮೊದಲನೇದಾಗಿ ಮಣ್ಣಿನ ಕಣಕಣಗಳೊಟ್ಟಿಗೆ ಸಂಹರಿಸಬಲ್ಲ ಮಣ್ಣಿನಲ್ಲಿ ಅವರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅದ್ರ ಒಂದು ಅನುಭವ ಆಗ್ತಾ ಇತ್ತು ಮಕ್ಕಳಿಗೆ. ಸೀನಸಟ್ಟರಂತಹ ರೈತರ ಅನುಭವಜನ್ಯ ಅವ್ರಿಗೆ
ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡಿ ಯಾರಿಗೆ ಸೀನಿಯರ್ ಸೆಟ್ಟರ್ಗೆ ಅವರ ಒಂದು ಅನುಭವವನ್ನ ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ. ವಿವರಣೆ ಸಮೇತ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನ ತರಗತಿಯಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡುವಂತಹ ಸೈನ್ಸ್ ನ ಹಲವಾರು ವಿಷಯಗಳನ್ನ ನಾವು ಬೇಸಾಯದ ಕೆಲಸದಲ್ಲಿ ತಿಳಿದುಕೊಳ್ಬಹುದಾಗಿತ್ತು ಅಂತ. ಗದ್ದೆಯಲ್ಲೇ ಕಲಿಸಿ ಬಿಡುತ್ತಿತ್ತು ಅಂದ್ರೆ ವ್ಯವಸಾಯದಲ್ಲೇ ಕಲಿಸಿ ಬಿಡುತ್ತಿತ್ತು ಅಂತ. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಎರಡನೇದಾಗಿ ಏನಂದ್ರೆ ಮಕ್ಕಳೆಲ್ಲ ಅವರೆಲ್ಲ ರೈತರ ಮಕ್ಕಳು, ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅರ್ಧ ಪಾಲು ವ್ಯವಸಾಯದಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ, ಅವರು ಅದರಲ್ಲಿ ಪಾಲ್ಗೊಂಡವ್ರೆ ಅಂತ. ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳಕ್ಕೆ, ಆದ್ರೆ ಇಲ್ಲಿ ಬೇಸಾಯದ ಎಲ್ಲಾ ಹಂತಗಳಲ್ಲೂ ಎಲ್ಲಾ ಕೆಲಸಗಳನ್ನ ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ನೋಡು ನೋಡಿ, ಸ್ವಲ್ಪ ಸ್ವಲ್ಪ ಮಾತ್ರ ತಂದೆ ತಾಯಿಯಿಂದ, ಸ್ವಲ್ಪ ಟೆಕ್ಸ್ಟ್ ಬುಕ್ ಇಂದ ಕಲಿತಾ ಇದ್ರು, ಸ್ವಲ್ಪ ತಂದೆ ತಾಯಿಯಿಂದ ಅಂದ್ರೆ ಅವರೆಲ್ಲ ರೈತರ ಮಕ್ಕಳಲ್ಲ, ಸೊ ಹಾಗಾಗಿ ಅವರೇನು ಸ್ವಲ್ಪನ ವ್ಯವಸಾಯದ ಕೆಲಸವನ್ನ ಏನ್ ಮಾಡ್ತಾ ಇದ್ರು ತಂದೆ ತಾಯಿಯಿಂದ ಕಲಿತಾ ಇದ್ರು. ಇನ್ನ ಅರ್ಧ ಪಾಲನ್ನ ಟೆಕ್ಸ್ಟ್ ಬುಕ್ ಇಂದ ಕಲಿತಾ ಇದ್ರು. ಇನ್ನ ಮುಖ್ಯವಾದಂತಹ ಇನ್ನ ಸ್ವಲ್ಪ ಅವ್ರು ಏನ್ ಮಾಡ್ತಾ ಇದ್ರು ಅದರಲ್ಲಿ ಅಳವಡಿಸಿಕೊಂಡಾಗ, ಅಂದ್ರೆ ಆ ಒಂದು ವ್ಯವಸಾಯವನ್ನ ಅವ್ರು ಮಾಡ್ತಾ ಇರುವಾಗ ಏನಾಗುತ್ತೆ ಅದನ್ನ ಇಡೀಯಾಗಿ ಅವರು ಫುಲ್ ಆಗಿ ಅವರು ಅರ್ಥ ಮಾಡ್ಕೊಂತಾ ಇದ್ದಾರೆ ಸೈನ್ಸ್ ಅನ್ನ ಅಂತ. ವ್ಯವಸಾಯದ ಬಗ್ಗೆ ಅರ್ಥ ಮಾಡ್ಕೊಂಡಂಗ ಆಗುತ್ತೆ ಅನ್ನೋದು ಅರ್ಥ ಆಯ್ತಲ್ಲ. ಓಕೆ ಚಿಲ್ಡ್ರನ್, ಇವತ್ತಿಗೆ ಈ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದಿನ ಉಳಿದ ಭಾಗವನ್ನ ನೋಡೋಣ. ಮಕ್ಳೇ, ಇಷ್ಟ ಅರ್ಥ ಮಾಡ್ಕೊಂಡಿದ್ದೀರಾ? ಇದನ್ನ 2 ಟೈಮ್ಸ್ ಓದಿ, ಅರ್ಥ ಆಯ್ತಲ್ವಾ? ಈ ಒಂದು ಲೆಸನ್ ಅನ್ನ 2 ಟೈಮ್ಸ್ ಓದಿ ನಿಮ್ಗೆ ಇನ್ನೂ ಸಹ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.